ಆತ್ಮೀಯರಿ ತಮಗೆಲ್ಲ ನಲಿಕಲಿ ಆನ್ಲೈನ್ ಹೃದಯಪೂರ್ವಕ ಸ್ವಾಗತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಟ್ಟೂರು ಶ್ರೀ ಪ್ರಭು ವೀರಣ್ಣ ಹಾಲಗುಂಡಿ ನಲಿಕಲಿ ಶಿಕ್ಷಕರು ಮಕ್ಕಳೇ ದಸರಾ ರಾಜ್ಯದಲ್ಲಿ ಈಗ ನೀವು ಮನೆಯಲ್ಲೇ ಇದ್ದೀರ ಹೊರಗಡೆ ಎಲ್ಲಿಯಾದರೂ ಹೋಗ್ಬೇಕಂದ್ರೆ ಹಿರಿಯರಿಗೂ ಹಾಗೂ ನೀವು ಸಹ ಮಾಸ್ಕ್ ಹಾಕಿಕೊಂಡು ಹೋಗಲು ತಿಳಿಸಿರಿ ಚಳಿಗಾಲ ಮತ್ತು ಮಳೆಗಾಲ ಮಳೆ ಸುರಿಯುತ್ತಿರುವುದರಿಂದ ಕೋವಿಡ್ ನೈನ್ಟೀನ್ ಮಹಾಮಾರಿ ಮತ್ತೆ ಉಲ್ಬಣಗೊಳ್ಳುತ್ತಿದೆ ಆದ್ದರಿಂದ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಮಕ್ಕಳೇ ಇವತ್ತು ನಾವು ಮೂರನೇ ತರಗತಿ ವಿದ್ಯಾರ್ಥಿಗಳಿಗೆ ಪಾಠ ಇದ್ದೀವಿ ವಿಷಯ ಪರಿಸರ ಅಧ್ಯಯನ ಇವತ್ತು ನಾವು ಏನು ಕಲಿಯೋಣ ಅಂತಂದ್ರೆ ಸಂಬಂಧಗಳು ಎಂಬ ಒಂದು ಪಾಠವನ್ನು ಅಭ್ಯಾಸ ಮಾಡೋಣ ಮಕ್ಕಳೇ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಹೇಳಿ ನೋಡೋಣ ಸರಿ ನಿಮ್ಮ ಮನೆಯಲ್ಲಿ ಇದ್ದವರೆಲ್ಲ ಪರಿಚಯ ಮಾಡಿಕೊಟ್ರಲ್ಲ ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದನ್ನು ನೆನಪಿಸ್ಕೊಳ್ಳಿ ಅಜ್ಜ ಅಜ್ಜಿ ಅಪ್ಪ ಅಮ್ಮ ದೊಡಪ್ಪ ದೊಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅತ್ತಿಗೆ ಮಾವ ಇವರೆಲ್ಲ ನಿಮ್ಮ ಮನೆಯಲ್ಲಿದ್ದಾರಲ್ವ ಅಥವಾ ನಿಮ್ಮನೆಯ ಅಕ್ಕಪಕ್ಕದಲ್ಲಿಯೂ ಸಹ ಇರ್ಬೋದು ಮಕ್ಕಳ ಇಲ್ಲಿ ಚಿತ್ರವನ್ನು ಗಮನಿಸಿ ಅಜ್ಜ ಮತ್ತು ಅಜ್ಜಿ ನಿಮ್ಮನೇಲಿದ್ದಾರಲ್ಲ ಇವರೇನು ಮಾಡ್ತಾ ಇದ್ದಾರೆ ನಿಮ್ಮನೆಯಲ್ಲಿ ನಿಮಗೆ ಕತೆ ಹೇಳ್ತಾರೆ ಹೌದಲ್ಲ ಸುಂದರವಾದ ಪೌರಾಣಿಕ ಕತೆಗಳ ನಿಮಗೆಲ್ಲ ಅಜ್ಜ ಅಜ್ಜಿ ಹೇಳ್ತಾರೆ ಹೌದಲ್ಲ ಹ್ಞೂ ಮಕ್ಕಳೇ ಇರು ಇವ್ರು ಯಾರು ಗೊತ್ತಾ ಇವರು ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಅಂದ್ರೆ ತಂದೆಯ ಅಣ್ಣನಿಗೆ ಏನಂತ ಕರೀತೀವಿ ದೊಡ್ಡಪ್ಪ ಅಂತೀವಿ ದೊಡ್ಡಪ್ಪನ ಹೆಂಡತಿಗೆ ದೊಡ್ಡಮ್ಮ ಎಂದು ಕರಿತೀವಿ ಮತ್ತೊಂದು ಸಾರಿ ತಾಯಿಯ ಅಕ್ಕನ ಗಂಡನಿಗೂ ಸಹ ನಾವು ದೊಡ್ಡಪ್ಪ ಅಂತೀವಿ ತಾಯಿಯ ಅಕ್ಕನಿಗೂ ಸಹ ನಾವು ದೊಡ್ಡಮ್ಮ ಅಂತಂದು ಕರಿತೀವಿ ಮಕ್ಕಳು ಇವ್ರು ನೋಡಿ ತಂದೆ ತಾಯಿ ಅಂದರೆ ನೀವೇನಂತೀರ ಅಪ್ಪ ಅಥವಾ ಅವ್ವ ಅಂತ ಕರಿತಿರ್ಲ ಇವರು ಇವ್ರೇನು ಮಾಡ್ತಾರೆ ನಮಗೆಲ್ಲ ನಮ್ಮ ಅವಶ್ಯಕತೆಗಳನ್ನು ಇವರೆಲ್ಲ ಪೂರೈಸ್ತಾರೆ ಹೊಸ ಬಟ್ಟೆ ತರ್ತಾರೆ ಹಬ್ಬಕ್ಕೆ ಶಾಲೆಗೆ ಬೇಕಾದಂಥ ಸಾಮಗ್ರಿಗಳನ್ನ ತರಿಸ್ಕೊಡ್ತಾರೆ ಆಮೇಲೆ ತಿಂಡಿ ತಂದು ಕೊಡ್ತಾರೆ ಮನೆಯ ಜೀವ ಬರೆಯನ್ನೆಲ್ಲ ಇವರು ಬರ್ತಾರೆ ಇವರು ಯಾರು ನೋಡಿ ಮಕ್ಕಳೇ ಇವರು ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅಂದರೆ ತಂದೆಯ ತಮ್ಮನಿಗೆ ನಾವೇನಂತೀವಿ ಚಿಕ್ಕಪ್ಪ ಅಂತ ಕರಿತೀವಿ ಚಿಕ್ಕಪ್ಪನ ಹೆಂಡತಿಗೆ ನಾವೇನಂತ ಕರಿತೀವಿ ಚಿಕ್ಕಮ್ಮ ಅಂತನೂ ಕರಿತೀವಿ ತಾಯಿಯ ತಂಗಿಗೂ ಸಹ ನಾವು ಚಿಕ್ಕಮ್ಮ ಅಂತೀವಿ ತಾಯಿಯ ತಂಗಿಯ ಗಂಡನಿಗೂ ನಾವು ಚಿಕ್ಕಪ್ಪ ಅಂತಂದು ಕರಿತೀವಿ ಇವ್ರ ಮಗ ಮಗಳು ಅಥವಾ ಅಣ್ಣ ಅಂತ ಅಂದ್ಕೊಳಿ ಅಕ್ಕ ಅಂತ ಅಂದ್ಕೊಡಿ ತಮ್ಮ ಅಂತ ಅಂದ್ಕೊಡಿ ತಂಗಿ ಅಂತ ಅಂದ್ಕೊಳ್ಳಿ ಇವರೆಲ್ಲ ನಿಮಗೆ ನಿಮ್ಮನೇಲಿ ಇರ್ತಾರಲ್ವಾ ಇವರು ಮಕ್ಕಳೇ ಗಮನಿಸಿ ಮನೆಯೊಳಗಿನ ರಕ್ತ ಸಂಬಂಧಿಗಳಾದ ಅಜ್ಜ ಅಜ್ಜಿ ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇವರೆಲ್ಲರೂ ಒಟ್ಟಾಗಿ ಇರುವಂಥ ಸಮೂಹಕ್ಕೆ ಅಂತೀವಿ ನಾವು ಅಂದ್ರೆ ಕುಟುಂಬ ಅಂತೀವಿ ಕುಟುಂಬ ಅಂದರೆ ಏನಪ್ಪ ಅಂದ್ರೆ ಮನೆಯೊಳಗಿನ ರಕ್ತ ಸಂಬಂಧಿಗಳಾದ ಅಜ್ಜ ಅಜ್ಜಿ ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇವರೆಲ್ಲರ ಒಟ್ಟು ಸಮೂಹವನ್ನು ನಾವೆಂತೀವಿ ಕುಟುಂಬ ಅಂತಂದು ಕರಿತೀವಿ ಒಂದು ಕುಟುಂಬವು ರಕ್ತ ಸಂಬಂಧಿಕರ ಕಡಿಮೆ ಸದಸ್ಯರನ್ನು ಒಳಗೊಂಡಿದ್ದರೆ ಅದನ್ನು ವಿಭಕ್ತ ಕುಟುಂಬ ಅಂತಂದು ಕರೀತಾರ ಗಮನಿಸಿ ಮಕ್ಕಳೇ ಒಂದು ಕುಟುಂಬವು ರಕ್ತ ಸಂಬಂಧಿಕರ ಕಡಿಮೆ ಸದಸ್ಯರನ್ನು ಅಂದರೆ ಕಡಿಮೆ ಜನ ಇರಬೇಕು ಅಂತಹ ಕಡಿಮೆ ಜನರನ್ನು ಒಳಗೊಂಡಿದ್ದಂತಹ ಕುಟುಂಬಕ್ಕೆ ಅಂತೀವಿ ವಿಭಕ್ತ ಕುಟುಂಬ ಅಂತಂದು ಕರಿತೀವಿ ಉದಾಹರಣೆಗೆ ಅಪ್ಪ ಅಮ್ಮ ಮಕ್ಕಳು ಅಷ್ಟೇ ಇರ್ತಾರ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇಷ್ಟೇ ಇರ್ತಾರಲ್ಲ ಇಂಥ ಕುಟುಂಬಕ್ಕೆ ಅಂತೀವಿ ವಿಭಕ್ತ ಕುಟುಂಬ ಅಂತಂದು ಕರಿತೀವಿ ಈಗಿನ ಕಾಲದಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ವಿಭಕ್ತ ಕುಟುಂಬಗಳೇ ಹೆಚ್ಚಾಗಿ ಕಂಡುಬರುತ್ತಿವೆ ಮಕ್ಕಳಿಗೆ ಗಮನಿಸಿ ಒಂದು ಕುಟುಂಬವು ರಕ್ತ ಸಂಬಂಧಿಕರ ಹೆಚ್ಚು ಸದಸ್ಯರನ್ನು ಒಳಗೊಂಡಿದ್ದಾರೆ ಅಂತಹ ಕುಟುಂಬವನ್ನು ನಾವೇನಂತೀವಿ ಅವಿಭಕ್ತ ಕುಟುಂಬ ಅಂತಂದು ಕರಿತೀವಿ ಮತ್ತೊಮ್ಮೆ ಗಮನಿಸಿ ಮಕ್ಕಳೇ ಒಂದು ಕುಟುಂಬವು ರಕ್ತ ಸಂಬಂಧಿಕರ ಹೆಚ್ಚು ಜನರನ್ನು ಸದಸ್ಯರಂದ್ರೆ ಜನರನ್ನು ಒಳಗೊಂಡಿದ್ದಾರೆ ಅದನ್ನು ಅವಿಭಕ್ತ ಕುಟುಂಬ ಅಂತಂದು ಕರೀತಾರ ಆ ಮನೆಯಲ್ಲಿ ಯಾರ್ಯಾರು ಇರ್ತಾರಪ್ಪ ಅಂದ್ರೆ ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಸಹ ಇರ್ಬೋದು ಇಂಥ ಕುಟುಂಬಕ್ಕೆ ನಾವೇನತ್ತೀವಿ ಅವಿಭಕ್ತ ಕುಟುಂಬ ಅಂತ ಕರಿತೀವಿ ಅಂದರೆ ದೊಡ್ಡ ಕುಟುಂಬ ಎಲ್ಲ ಜನರು ಅಲ್ಲಿ ಎಲ್ಲರೂ ಇರಲಿ ಇರ್ತಾರೆ ಅಂದರೆ ಸಹಕಾರ ಸಹಬಾಳ್ವೆಯಿಂದ ಇರ್ತಾರಲ್ಲ ಇಂಥ ಕುಟುಂಬಕ್ಕೆ ನಾವು ಅವಿಭಕ್ತ ಕುಟುಂಬ ಅಂತಂದು ಕರೀತಾರ ಗ್ರಾಮೀಣ ಪ್ರದೇಶದಲ್ಲಿ ಎಣಿಕೆಗೆ ಅಷ್ಟು ಸಿಗುವಷ್ಟು ಈಗ ಅವಿಭಕ್ತ ಕುಟುಂಬಗಳು ಇವೆ ಹಾಗಾದರೆ ಮಕ್ಕಳೇ ನೀವು ಇರುವಂತಹ ಕುಟುಂಬ ಅವಿಭಕ್ತ ಕುಟುಂಬವೋ ಅಥವಾ ವಿಭಕ್ತ ಕುಟುಂಬವೋ ನೆನಪು ಮಾಡ್ಕೊಳ್ಳಿ ಸರಿ ಮಕ್ಕಳೇ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ವಂಶವಾಹಿನಿಗಳ ಮೂಲಕ ಹರಿದು ಬರುವ ಗುಣಲಕ್ಷಣಗಳನ್ನು ಮತ್ತು ಸ್ವಭಾವಗಳನ್ನು ನಾವು ಅನುವುಷತೆ ಅಂತಂದು ಕರಿತೇವೆ ಅನುವಂಶಿತಿ ಅಂದ್ರೆ ಏನು ಮಕ್ಕಳೇ ಅಂದ್ರ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ವಂಶವಾಹಿನಿಗಳ ಮೂಲಕ ಹರಿದು ಬರುವ ಗುಣಲಕ್ಷಣಗಳನ್ನ ಮತ್ತು ಸ್ವಭಾವಗಳನ್ನು ಅನುವಂಶೀಯತೆ ಎಂದು ನಾವು ಕರಿತೀವಿ ಈಗ ನಿಮ್ಮ ಮನೆಯಲ್ಲಿ ನೋಡಿ ಮಕ್ಕಳೇ ನಿಮ್ಮ ಅಜ್ಜ ಅಮ್ಮ ಅಥವಾ ತಂದೆ ತಾಯಿಯನ್ನು ನೀವು ಹೋಲ್ತಾಯಿರ್ತೀರ ಅಂದರೆ ಮುಖಲಕ್ಷಣ ಮುಖ ನಿಮ್ಮ ನೀವು ಯಾರು ಇದೆಯಪ್ಪ ಅಂದ್ರೆ ಹೇಳ್ತಿರಲ್ಲ ನಮ್ಮ ಅಪ್ಪನಂಗೆ ದೇವ್ರಿ ನಾವು ನಮ್ಮ ತಾಯಿ ಹಂಗೆ ದೇವ್ರಿ ಅಂತಂದು ಹೇಳ್ತಿರ್ತಿರಲ್ಲ ಅವೆ ಈ ನಿಮ್ಮ ಮನೆಗೆ ಬಂದ್ರೆ ಅಯ್ಯೋ ಇವೋ ಇವರ ಅಜ್ಜನ ಹಂಗದ ನೋಡಿವಾ ಅಂತಂದರೆ ನಿಮ್ಗೆ ಹೇಳ್ತಿರ್ತಾರಲ್ಲ ಎಲ್ಲ ಹಿರಿಯರು ಸರಿ ಮಕ್ಕಳೇ ಅದು ಅನುವಂಶೀಯತೆ ಅಂತಂದು ಕರೀತಾರೆ ಅದಕ್ಕೆ ಮಕ್ಕಳೇ ಈಗ ನೀವು ಚಿಕ್ಕವರಿದ್ದಾಗ ನಿಮ್ಮ ಮನೆಗೆ ಯಾರಾದ್ರು ಬಂದರೆ ಅಯ್ಯೋ ಅವ್ರ ಅಜ್ಜನ ಹಂಗದ ಅವ್ರ ತಾಯಿ ಹಂಗದ ಅವರ ಅಪ್ಪನಂಗೆ ಬಣ್ಣ ಐತಿ ಅವ್ರ ಕಣ್ಣು ಅದಾವ ನೋಡ ಅಂತ ಹೇಳ್ತಿರ್ತಾರಲ್ಲ ನಿಮಗೆ ಅದಕ್ಕೆ ಅನುವಂಶಿತೆಯ ಲಕ್ಷಣಗಳು ಏನಪ್ಪಾ ಅಂದ್ರೆ ಆಕಾರ ಸ್ವಭಾವ ಎತ್ತರ ಗಾತ್ರ ಬಣ್ಣ ಇವುಗಳಲ್ಲಿ ಹೋಲಿಕೆ ಮತ್ತು ವ್ಯತ್ಯಾಸವನ್ನು ನಾವು ಕಾಣ್ಬೋದು ಈಗ ಅವ್ರ ಅಜ್ಜನಂಗೆ ಅದ ನೋಡಿ ಇವನು ಕಣ್ಣು ಅಂತ ಅಂತಿರ್ತಾರಲ್ಲ ನೆನಪಿಸ್ಕೊಳ್ಳಿ ನೋಡ್ರೆ ನಿಮ್ಮ ಮನೇಲಿ ಯಾರಾದರೂ ಹೀಗೆ ಮಾತಾಡ್ತಾ ಇರ್ತಾರಲ್ಲ ಹ್ಮ್ ಮತ್ತೊಮ್ಮೆ ಗಮನಿಸ ಮಕ್ಕಳೇ ಆಕಾರ ಸ್ವಭಾವ ಎತ್ತರ ಗಾತ್ರ ಬಣ್ಣ ಇವುಗಳಲ್ಲಿ ಹೋಲಿಕೆ ಮತ್ತು ವ್ಯತ್ಯಾಸವನ್ನು ನಾವು ಕಾಣಬಹುದು ಮಕ್ಕಳೇ ಇಲ್ಲಿ ಒಂದು ವರ್ಕ್ಶೀಟ್ ಇದೆ ನೋಡೋಣ ಹೇಗೆ ಮಾಡಿದ ಅಂತಂದು ಹ್ಮ್ ತಂದೆ ತಮ್ಮಗೆ ಏನಂತ ಕರಿತೇವಿ ನಮ್ಮ ತಂದೆಯ ತಮ್ಮನಿಗೆ ಏನಂತ ಕರಿತೀವಿ ಚಿಕ್ಕಪ್ಪ ಅಂತ ಕರಿತೇವಿ ಏನಂತ ಕರಿತೀವಿ

ಅಜ್ಜಿ ಅಂತ ಕರಿತೇವಿ ಎಂತ ಕರಿತೀವಿ ಅಜ್ಜಿ ಅಂತ ಕರಿತೀವಿ ಮತ್ತೊಮ್ಮೆ ಗಮನಿಸಿ ಮಕ್ಕಳೇ ತಂದೆ ತಮ್ಮನಿಗೆ ನಾವು ಚಿಕ್ಕಪ್ಪ ಅಂತೀವಿ ತಂದೆ ಅಪ್ಪನಿಗೆ ಅಜ್ಜ ಅಂತೀವಿ ಅಪ್ಪನ ಅಣ್ಣನಿಗೆ ದೊಡ್ಡಪ್ಪ ಅಂತ ಕರಿತೀವಿ ಅಪ್ಪನ ಅಮ್ಮ ಅಥವಾ ಅವನಿಗೆ ಅಜ್ಜಿ ಅಂತಂದು ಕರಿತೀವಿ ಮಕ್ಕಳೇ ನಿಮ್ಮ ಪಠ್ಯಪುಸ್ತಕದಲ್ಲಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಪುಟ ಸಂಖ್ಯೆಯಲ್ಲಿ ಪ್ರಶ್ನೆಗೆ ಉತ್ತರ ಇವೆ ಬಿಟ್ಟ ಸ್ಥಳ ಇವೆ ಅವುಗಳನ್ನೆಲ್ಲ ನೀವು ಮಾಡಿ ಇದು ನಿಮಗೆ ಗೃಹಪಾಠ ಇಲ್ಲಿವರೆಗೂ ಆನ್ಲೈನ್ ಕ್ಲಾಸ್ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು